ನಮಸ್ಕಾರ ವೀಕ್ಷಕರೇ, ನಯಾ ಟಿವಿಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆ ನಮ್ಮ ಸಂಚಿಕೆಗೆ ಯಾವ ಅತಿಥಿ ಬಂದಿದ್ದಾರೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರಬಹುದು. ಅವರು ಶಾಲಾ ಕಾಲೇಜುಗಳ ಸಮಯದಲ್ಲಿ ಓದೋದನ್ನು ಬಿಟ್ಟು ಹುಡುಗಾಟಿಕೆಗೆ ನೃತ್ಯ, ಸಂಗೀತ, ನಾಟಕ ಹೀಗೆ ಇದ್ರ ಬಗ್ಗೆ ಗಮನವನ್ನು ಹರಿಸಿದರು. ಆಮೇಲೆ ಅಮೆಚೂರ್ ಆಗಿ ನಾಟಕಗಳನ್ನ ಮಾಡೋಕ್ಕೆ ಶುರು ಮಾಡಿ ಪ್ರೊಫೆಷ್ನಲ್ ಆಗಿ ರಂಗಾಯಣದಲ್ಲಿ ನಾಟಕವನ್ನು ಕಲಿತರು. ಹಲವಾರು ನಾಟಕಗಳನ್ನು ನಿರ್ದೇಶನ ಕೂಡ ಮಾಡಿದರು. ಸೌಭಾಗ್ಯವತಿ ಧಾರಾವಾಹಿಯ ಮೂಲಕ ನಮ್ಮೆಲ್ಲರಿಗೂ ಕಿರುತೆರೆಯಲ್ಲಿ ಪರಿಚಿತರಾದರು. ಅದಾದ ಮೇಲೆ ಜನುಮದ ಜೋಡಿ, ಡಾನ್ಸ್ ಕರ್ನಾಟಕ ಡಾನ್ಸ್ ಹಾಗೂ ಮಹಾದೇವಿ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿ ಎಲ್ಲರ ಮನಗೆದ್ದಿದ್ದಾರೆ. ಅದಷ್ಟೇ ಅಲ್ಲದೆ ಚೂರಿ ಕಟ್ಟೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಎಲ್ಲರಿಂದ ಸೈ ಅನ್ನಿಸ್ಕೊಂಡಿದ್ದಾರೆ. ಈಗ ತೆರೆ ಕಾಣಬೇಕಾದಂತಹ ಪ್ರೀಮಿಯರ್ ಪದ್ಮಿನಿ ಮೂವಿನಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬನ್ನಿ, ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀರಾ? ನಯಾ ಟಿವಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ವಿವೇಕ್ ಸಿಂಹ ಅಂತ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನನ್ನ ಬಾಲ್ಯದ ಜೀವನ ಅಂದರೆ ನಾನು ಅದೇ ಓದೋದ್ರಲ್ಲಿ ಸ್ವಲ್ಪ ನಾವು ಚಿಕ್ಕ ವಯಸ್ಸಿಂದನೂ ವೀಕು. ನನ್ನ ತಮ್ಮನ ಕರೆಸೋರು ಕ್ಲಾಸ್ಗೆ, ನಾನು ಅಣ್ಣ, ನನ್ನ ತಮ್ಮನ ಕರೆಸೋರು, ನೋಡಪ್ಪ ನಿಮ್ಮ ಅಣ್ಣ ಓದ್ತಿಲ್ಲ ಸರಿಗೆ, ಅಮ್ಮಂಗೆ ಹೇಳು ಹೋಮ್ವರ್ಕ್ ಮಾಡಿಲ್ಲ, ಈ ಥರ ಎಲ್ಲ ಹೇಳೋರು. ನಾನು ಬರೀ ಡ್ಯಾನ್ಸು, ಡ್ರಾಮಾ ಅವಾಗಿದ್ದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಡ್ರಾಮಾ, ಇಸ್ಕಾನ್ ಫೆಸ್ಟ್ ಇದ್ದರೆ ಇಸ್ಕಾನು ಅಥವಾ ಅಲ್ಲೇನಾದ್ರು ಸ್ಕೂಲಲ್ಲಿ ಡ್ರಾಮಾ ಡ್ಯಾನ್ಸು. ಅವಾಗ ಅಪ್ಪು ಸರ್ದು ಫೇಮಸ್ ಸಾಂಗು ಇದು ತಾಲಿವಾನಲ್ಲ ಅದೆಲ್ಲ, ಹೃತಿಕ್ ರೋಷನ್ ಅವರು. ಬರೀ ಡ್ಯಾನ್ಸ್ ಆಡೋದು, ನಮ್ಮನ್ನ ಯಾರು ಪ್ರಾಕ್ಟೀಸ್ ಏನಿಲ್ಲ, ನಾವೇ ಮನೇಲಿ ಮಾಡ್ಕೊಳ್ಳೋದು, ನಾವೇ ಡ್ಯಾನ್ಸ್ ಮಾಡೋದು, ಈ ಥರ. ನನ್ನ ಬಾಲ್ಯ ಜೀವನ ಪೂರ್ತಿ ಇದೇ ಥರ, ಓದೋದ್ರಲ್ಲಿ ಏನೂ ಇಲ್ಲ. ಅದರ ಕನ್ನಡದಲ್ಲಿ ಟಾಪ್ ಬರ್ತಿದ್ದೆ ಯಾವಾಗಲೂ. ವೆರಿ ನೈಸ್. ಯಾವ ಸ್ಕೂಲ್ ಓದಿದ್ದು? ನಾನು ನೀವು ಸ್ಕೂಲ್ ಕೇಳಕ್ಕೆ ಹೋದರೆ ಒಂದು ಐದಾರು ಸ್ಕೂಲ್ ಓದ್ಬಿಟ್ಟಿದ್ದೀನಿ ನಾನು. ಚಿಕ್ಕ ವಯಸ್ಸಿಂದ ಅದೇ ಮನೆ ಶಿಫ್ಟ್ ಆಗ್ತಾ ಇತ್ತು ನಮ್ಮದು, ಆ ಥರ ಒಂದು ಐದಾರು ಸ್ಕೂಲು ಚೇಂಜ್ ಆಗಿ ಕೊನೆಗೆ ಟೆಂತ್ಗೆ ಬಂದು ಶೇಷಾದ್ರಿಪುರಂ ಬಾಯ್ಸ್ ಹೈಸ್ಕೂಲ್. ಬೆಸ್ಟ್ ಸ್ಕೂಲ್, ಬೆಸ್ಟ್ ಪರೋಡಿ ಸ್ಕೂಲ್ ಅಷ್ಟೇ. ಅಲ್ಲಿಂದ ತಿರ್ಗಾ ಅದೇ ಟೆಂತ್ವರೆಗೂ ಆ ಸ್ಕೂಲಲ್ಲಿ ಓದಿದ್ದೀನಿ ನಾನು. ಕಾಲೇಜ್ ಲೈಫ್ ಹೇಗಿತ್ತು? ಕಾಲೇಜ್ ಲೈಫಿಂತ ಮುಂಚೆ ಮೇಡಮ್, ನಾನು ಟೆಂತು ಮ್ಯಾಥ್ಸಲ್ಲಿ ವೀಕ್, ನಾನು ಹೆವಿ. ನೀವು ಟೆಂತ್ ಪ್ಲಸ್ ಟ್ವೆಲ್ ಎಷ್ಟು ಅಂದರೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಾನು, ಅಷ್ಟು ವೀಕು. ಬೆಳಿಗ್ಗೆ ಹೊತ್ತು ನಾನು ಮ್ಯಾಥ್ಸ್ ಕ್ಲಾಸ್ ತೊಗೊಳ್ತೀನಿ. ಏನು ಫೀಸ್ ಚಾರ್ಜ್ ಮಾಡ್ತೀರಾ? ಇಲ್ಲ ಇಲ್ಲ, ಫ್ರೀ ಫ್ರೀ. ಹಾಂ ಸರಿ, ಬರೋಣ ಮೇಡಮ್. ಏನಂದರೆ ಮ್ಯಾಥ್ಸಲ್ಲಿ ತೂಕು ನಾನು ಟೆಂತು, ಬರೀ ಮ್ಯಾಥ್ಸ್, ಮಿಕ್ಕಿದ್ದೆಲ್ಲ ಒಂದು 70-60 ಮೇಲೆ ಮ್ಯಾಥ್ಸ್ ತೂಕು. ಸರಿ ಅಂದ್ಬಿಟ್ಟು ಸಪ್ಲಿಮೆಂಟ್ರಿ ಕಟ್ಟಿದೆ. ಸಪ್ಲಿಮೆಂಟ್ರಿಲಿ ರಿಸಲ್ಟ್ ಬಂದು ಸಪ್ಲಿಮೆಂಟ್ರಿ ಸೇಮ್ ಮಾರ್ಕ್ಸ್, ಸೇಮ್ ಮಾರ್ಕ್ಸ್ 28-28. ಅಯ್ಯ ಮೋಸ ಆಗಿದೆ ರೆಡಿ, ಇದೇನೋ ಮಾಡಬೇಕು. ನಮ್ಮಪ್ಪ ಫುಲ್ಲು ಕ್ಯಾಶುವಲ್, ಬಿಡ ಸಪ್ಲಿಮೆಂಟ್ರಿ ಬಿಡ. ನಾನು ಸಪ್ಲಿಮೆಂಟ್ರಿ ಬರೆದು ಅದೇ ಮಾರ್ಕ್ಸ್ ಬಂತಲ್ಲ, ರಿವ್ಯಾಲ್ಯೂಯೇಷನ್ ತಿರ್ಗಾ ರಿವ್ಯಾಲ್ಯೂಯೇಷನ್ಗೆ ಆಗ್ತದೆ. ಸಪ್ಲಿಮೆಂಟ್ರಿ ಪೇಪರ್ನ ರಿವ್ಯಾಲ್ಯೂಯೇಷನ್, ನಾನು ಅಷ್ಟು ಕಾನ್ಫಿಡೆಂಟು, ಏಯ್ 2 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದೆ ಅದು ಹೆಂಗೆ ಇದು ಮಾಡ್ಬಿಡ್ತಾರೆ. ತೆಗಿಸ್ರು ರಿವ್ಯಾಲ್ಯೂಯೇಷನ್ ಪೇಪರ್ ಬಂದು ಸೇಮ್ ಮಾರ್ಕ್ಸ್ 28 ಬಂದಿತ್ತು ಕರೆಕ್ಟಾಗಿ, ಅವ್ರು 28 ಕೊಟ್ಟಿದ್ದಾರೆ. ಸರಿ ಅಂದ್ಬಿಟ್ಟು ಒಂದು ವರ್ಷ ಲ್ಯಾಗು ನಾನು. ನಮ್ಮಪ್ಪ ಇಡು ಪರವಾಗಿಲ್ಲ ಮುಂದಿನ ವರ್ಷ ಬರಿ ಈಸಿಗು, ನಮ್ಮಪ್ಪ ಮುಂದಿನ ವರ್ಷ. ಹಂಗಂದ್ರೆ ನಾವೇನು ದೊಡ್ಡ ಶ್ರೀಮಂತರು ಅದೆಲ್ಲ ಇಲ್ಲ, ನಮ್ಮ ತಂದೆ ಆಟೋ ಓಡಿಸ್ತಾರೆ, ಈಗಲೂ ಓಡಿಸ್ತಿದ್ದಾರೆ ಅವರು. ಕೂಲ್, ಏನು ಮಗ ಏನಾದ್ರು ಮಾಡಿ, ನಾನು ಅವೆಲ್ಲ ಏನು ಇರಲಿಲ್ಲ, ಬಿಡಡಿ ನೆಕ್ಸ್ಟ್ ವರ್ಷ ಬರೀತೀನಿ ಅಂದ್ಬಿಟ್ಟು ಒಂದು ವರ್ಷ ಬೈಲಿಲ್ವಾ ಇನ್ನು ಮನೇಲಿ? ಏನೂ ಮಾತಾಡಿಲ್ಲ. ಹೌದಾ? ನಮ್ಮ ಮನೆಯಲ್ಲಿ ಒಂಥರ ಹ್ಯಾಪಿ ಫ್ರೆಂಡ್ಸ್ ಥರ. ನಾವು ಏ ಇಲ್ಲ ಮಗ ಹೋಯ್ತು ಅನ್ನಲ್ವಾ ಆ ಥರ. ನಮ್ಮಪ್ಪ ಬಿಡ ಮುಂದಿನ ವರ್ಷ ಬರೀ, ನೆಕ್ಸ್ಟ್ ವರ್ಷ ಬರೆದು ಪಾಸ್. ಮಾರ್ಕ್ಸ್ ಬಂತು ಅವೆಲ್ಲ ಹೇಳ್ಬೇಕಾ? ನಾನು ಹೇಳಿದ್ದೀನಿ ತಾನೆ, ಅದೇ ಈ ಪಾಸಿಂಗ್ ಮಾರ್ಕ್ಸ್ ಅಟ್ಲೀಸ್ಟ್ 10 ಬಿಟ್ಟು 10 ಮಾರ್ಕ್ಸ್ ಆದ್ರೂ ಜಾಸ್ತಿ ಆಗಿರಬೇಕು, ಜನ ಹೋಗಿತಾರೆ. 35 ಬಂತು. ಅವ್ರಿಗೆ ಬೇಜಾರಾಗ್ಬಿಟ್ಟು ಬೋರ್ಡ್ ಅವ್ರಿಗೆ, ಏ ಪಾಸ್ ಮಾಡ್ಬಿಡೋಣ ಹುಡುಗ, ಒಂದು ವರ್ಷದಿಂದ ಬರಿತಾನೇ ಇದನ್ನೇ ಅಂದ್ಬಿಟ್ಟು ಪಾಸ್ ಮಾಡಿಸಿದ್ರು. ಅದಾದ್ಮೇಲೆ ಕಾಲೇಜ್ ಹಿಮಾಂಶು ಅಂತ ಮಲ್ಲೇಶ್ವರಂ, ಅಲ್ಲಿಂದ ಲೈಫ್ ಚೇಂಜ್ ಆಗಿದೆ. ಅಲ್ಲಿಂದ ನಂದು ಅದು ಹಿಮಾಂಶು ಜ್ಯೋತಿಕಲಾಪೀಠ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ ಪಿ ಯುಗೆ ಸೇರಿಸಿದ್ರು. ನಂಗೆ ಶೇಷಾದ್ರಿಪುರಮಲ್ಲಿ ಓದಬೇಕಂತ ಇಷ್ಟ ಆಯ್ತು, ಕಾಂಪೋಸಿಟ್ ಕಾಲೇಜ್ ಇಲ್ಲ ಅಂದ್ಬಿಟ್ಟು ಇಲ್ಲೇ ಸಿಕ್ತು ಸೀಟು. ಅಲ್ಲಿಂದ ಪೂರ್ತಿ ಲೈಫ್ ಚೇಂಜ್ ಆಗಿದೆ ನನ್ಗೆ ಆ ಕಾಲೇಜಿಂದ. ಕಾಲೇಜ್ ಒಂದು ವರ್ಷ ಗ್ಯಾಪ್ನಲ್ಲಿ ಏನು ಮಾಡ್ತಿದ್ರಿ? ಒಂದು ವರ್ಷ ಗ್ಯಾಪಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೀನಿ ಮೇಡಮ್, ಜಿಮ್ಗೆ ಹೋಗಿದ್ದೀನಿ, ಅರ್ಧಕ್ಕೆ ಬಿಟ್ಟಿದ್ದೀನಿ, ಕ್ರಿಕೆಟ್ ಆಡಿದ್ದೀನಿ. ಕ್ರಿಕೆಟ್ ಆಡ್ತಿದ್ದೆ ಅವಾಗಿಂದ, ಜವಾರ್ಸ್ ಅಂತ ಇತ್ತು 18th ಕ್ರಾಸ್ ಮಲ್ಲೇಶ್ವರಂ.
ಕ್ರಿಕೆಟು ಮತ್ತು ಕ್ರಿಕೆಟ್ ಬಿಟ್ಟರೆ ಎಲ್ಲ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ತಲೆ ಕೆಟ್ಟೋಯ್ತು ನನಗೆ. ಏರ್ಟೆಲ್ ಆಫೀಸಿಗೆ ಕೆಲ್ಸಕ್ಕೆ ಹೋದೆ ನಾನು. ಏರ್ಟೆಲ್ ಪ್ರೀಪೇಡಿಂದ ಪೋಸ್ಟ್ಪೇಡ್ ಮಾಡಿಸ್ಕೋತೀರಾ ನೀವು, ಈ ಪ್ರೀಪೇಡ್ ಫೋನಿಂದ ಪೋಸ್ಟ್ಪೇಡ್ ಮಾಡಿಸ್, ಅದು ಎಲ್ಲ 8 ಜನ ಹುಡುಗಿರು, ನಾನೊಬ್ಬನೇ ಚಿಕ್ಕ ಹುಡುಗ, ಚಿಕ್ಕ ಹುಡುಗ ಮ್ಯಾಮ್, ಇಷ್ಟೇ ಇಷ್ಟಿದ್ದೆ ನಾನು. ಹೋಗ್ಬಿಟ್ಟು ಫೋನ್ ಮಾಡೋದು ನನಗೆ ಬೇಜಾರಾಗೋಯ್ತು. ಅದು ಗಣೇಶ ಕೊಡಿಸ್ತಿದ್ರು ನಮ್ಮ ರೋಡಲ್ಲಿ, ಏನು ಮಾಡೋದು ಇಲ್ಲಿ ರಜಾ ಕೊಡಲ್ಲ 3 ದಿನ ಆಫೀಸಲ್ಲಿ, ಸರಿ ಬಿಟ್ಬಿಡೋಣ ಅಂದ್ಬಿಟ್ಟು ಕೆಲಸನೇ ಬಿಟ್ಬಿಟ್ಟೆ. ಗಣೇಶ ಕೂಡ್ಸೋದಕ್ಕೆ ರೋಡಲ್ಲಿ, ನಮ್ಮ ರೋಡಲ್ಲಿ ಗಣೇಶ ಫೇಮಸ್, ಮಲ್ಲೇಶ್ವರಂ 10th cross. ಸರಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ಕೆಲಸ. ಅಪ್ಪ ಆಯ್ ಬಿಡ ಬಿಟ್ಟ ಬಿಡು ಅಷ್ಟೇ, ಅದಾಯಿತು. ಅದಾದ್ಮೇಲೆ ತಿರ್ಗಾ ಎಕ್ಸಾಮ್ ಬರೆದು ಗಣೇಶ ಹಬ್ಬ, ಗಣೇಶನ ನೋಡ್ದ, ಗಣೇಶನ ಕೃಪೆಯಿಂದ ಗಣೇಶ ಹೇಳ ಕೆಲಸ ಬಿಟ್ಟನಲ್ಲ ಇವನು ಅಂದ್ಬಿಟ್ಟು ಗಣೇಶ ಪಾಸ್ ಮಾಡಿಸಿದ ನನ್ನ. ವೆರಿ ನೈಸ್. ಮತ್ತೆ ನಿಮ್ಮ ಕಾಲೇಜ್ ಲೈಫ್ ಹೇಳಿ. ನನ್ನ ಕಾಲೇಜ್ ಲೈಫು ತುಂಬ ಚೆನ್ನಾಗಿತ್ತು. ನನ್ನ 1st PU 2nd PU ಯಾರೂ ಎಂಜಾಯ್ ಮಾಡಿರಲ್ಲ. ಕಾಲೇಜ್ಗೆ ಹೋಗ್ತಿದ್ವಿ ಬಟ್ ಕ್ಲಾಸ್ಗೆ ಹೋಗ್ತಿರಲಿಲ್ಲ. ಅದು ಹೆಂಗೆ ಅಂದರೆ ಒಂಥರ ಕಾಡು ಥರ ನಮ್ಮ ಕಾಲೇಜ್ ಹಿಮಾಂಶು, ಕಾಡಿದ್ದಂಗೆ ಫುಲ್ ಕಾಡೊಳಗಡೆ ಎಂಟ್ರಿ ಆಗ್ತಿರಂಗೆ ಇರುತ್ತೆ ಅದು ನೋಡಿದ್ರೆ, ಮುಂದೆ ಫುಲ್ ಮರಗಳು, ಅದಕ್ಕೆ ಯಾರೂ ಕಾಲೇಜೇ ಅನ್ನೋಲ್ಲ. ಒಳಗಡೆ ಹೋದರೆ ಒಂದಷ್ಟು ಇದಿರುತ್ತೆ. ತುಂಬ ಎಂಜಾಯ್ ಮಾಡಿದ್ದೀವಿ ಅದಷ್ಟೇ. ನಾವು ಕಾಮರ್ಸ್ ತೊಗೊಂಡಿದ್ದೀನಿ ನಾನು, ಕಾಮರ್ಸಲ್ಲಿ ತುಂಬ ತರಲೆ ಪರೋಡಿಗಳು ನಾವು, ನಾವು 4-5 ಜನ ಇದ್ವಿ, ತುಂಬ ತರಲೆ. ನಾನು ಕೂದಲು ಬಿಟ್ಟಿದ್ದೆ ಇಷ್ಟುದ್ದ, ಬರೀ ಕೂದಲು ಹಿಂಗೆ ಹಂಗೆ ಹಿಂಗೆ ಅನ್ಕೊಳ್ಳೋದು ಹೋಗೋದು, ಬರೀ ಅದಕ್ಕೆ ಅಂತಲೇ ಕಾಲೇಜ್ಗೆ ಹೋಗ್ತಿದ್ವಿ ನಾವು, ಬರೀ ಶೋ ಕೊಡಬೇಕು ಇಷ್ಟಕ್ಕೆ ಮಾತ್ರ. ಪಕ್ಕಾ ಪರೋಡಿ ಓದೇ ಇಲ್ಲ. ಏ ಓದಿದ್ದೀವಿ ಮೇಡಮ್, ಎಷ್ಟು ಚೆನ್ನಾಗಿ ಓದಿದ್ದೀವಿ ಅಂದರೆ, 1st PU ನಮ್ಮ ಫ್ರೆಂಡು ಪುರುಷೋತ್ತಮ್ ಅಂತ ಇದ್ದ, ನಾನು ನಿಮ್ಗೆ ಗೊತ್ತಲ್ಲ ಮ್ಯಾಥ್ಸ್ ವೀಕು, ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಬಿಟ್ಟಿದ್ದೆ, ಬೇರೆದು ಇರಲಿಲ್ಲ, ಆಪ್ಷನ್ ಇರಲಿಲ್ಲ. 1st PU ಎಕ್ಸಾಮ್ ಪಾಸಾಗಿದ್ದೆ ನನ್ನ ಫ್ರೆಂಡಿಂದ. ನಾನು ನೀಟಾಗಿ ಕಾಪಿ ಎಲ್ಲ ಹೊಡೆಯಲ್ಲ ಮೇಡಮ್, ಪೇಪರೇ ಕಳಿಸ್ಬಿಡ್ತಿದ್ದೆ, ಪೇಪರ್ ಕಳಿಸಿ ನೀಟಾಗಿ ಬರ್ಕೊಟ್ಟು ಹಿಂದೆ ತಳ್ಳೋನು, ನಾನು ಎತ್ಕೊಂಡು ನನ್ನ ಹೆಸರು ಬರೆದು ಕೊಡ್ತಿದ್ದೆ. ಪಬ್ಲಿಷ್ ಆಗುತ್ತೆ ಪರವಾಗಿಲ್ಲ. ಅಯ್ಯೋ ಮೇಡಮ್ ಏನೇನೋ ಆಗಿದೆ, ಯಾವ ಪಬ್ಲಿಷ್, ನಂದೇನು ಕಾಂಟ್ರವರ್ಷಿಯಲ್ ಮ್ಯಾಟ್ರ ನಂದು. ಅದೇ ಈ ಥರ ಎಲ್ಲ ಅವರೆಲ್ಲ ನಮ್ಮ ಟೀಚರ್ಸ್ ಇದು ಇರ್ತಾರೆ ಗೊತ್ತಿರತ್ತೆ ಲೆಕ್ಚರರ್ಸ್ಗೆ, ಅಯ್ಯೋ ಲೋಫರ್ ಇವ್ನು ಹಿಂಗೆ ಪಾಸ್ ಆಗಿದ್ದಾನೆ ಅಂತಾರೆ. ಆ ಥರ ಪಾಸ್ ಆಗಿದ್ದೆ ನಾನು. ಸಣ್ಣ ಮಿಕ್ಕಿದ್ದೆಲ್ಲ ಬರೀತಿದ್ದೆ, ಬಿಸ್ನೆಸ್ಸು ಅದೆಲ್ಲ ಬರೀತಿದ್ದೆ ಪಾಸ್. ನಮ್ಗೆ ಐಡಿಯಾ ಇರಲಿಲ್ಲ, ಏನೋ ನಮ್ಮ ಮುಂದೆ ಹಿಂಗೆ ಆಗ್ತೀವಿ ಏನೋ ಆಗ್ತೀವಿ ಅಂತ ಏನು ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಪಾಸ್ ಆಗ್ತಿದ್ವಿ. ಅದಾದಮೇಲೆ ಅಲ್ಲಿ PU ಮಜಾ ಇದೆ, ಫೆಸ್ಟ್ಗಳು ಬರುತ್ತಲ್ಲ, ಈ ಸೀನಿಯರ್ಸ್ ಇರ್ತಾರಲ್ಲ, ನಮ್ಮ ಯಾವುದಕ್ಕೂ ತೊಗೋತಿರಲಿಲ್ಲ. ಕಾಲೇಜ್ ಡೇ ಮಾಡಿದ್ರೆ ಡ್ಯಾನ್ಸ್ ಹೋಗಿ ತೊಗೋತಿರಲಿಲ್ಲ, ನಾನು ಹೋಗ್ತಿದ್ದೆ ಶಾನು. ಮತ್ತು ನಮ್ಗೆ ಸೋಲೋ ಆಗಿ ಮಾಡೋಕೆ ಬಿಡ್ತಿರಲಿಲ್ಲ. ನಮ್ಮ ಕಾಲೇಜಲ್ಲಿ ರೂಲ್ಸು ಫಿಲಮ್ ಸಾಂಗ್ಸಿಗೆ ಮಾಡೋಂಗಿರಲಿಲ್ಲ, ಫಿಲಮ್ ಸಾಂಗ್ಸ್ ನಾವು ಮಾಡೋದೇ ಫಿಲಮ್ ಸಾಂಗ್ಸು ಅಂತ ನಾವು ಫ್ರೆಷರ್ಸ್ ಡೇ ಮಾಡಿದ್ರು. ಆವಾಗ ಕುಣಿದಾಡ್ಬಿಟ್ಟಿದ್ವಿ ಫಿಲಮ್ ಸಾಂಗ್ಸ್, ನಮ್ಗೆ ಯಾರೋ ಹೆಡ್ ಬಂದಿರಲಿಲ್ಲ ಕಾಲೇಜ್, ಫಿಲಮ್ ಸಾಂಗ್ಸು ಕುಣಿದು ಬಾರಿಸ್ಬಿಟ್ಟಿದ್ವಿ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಮ್ಮದೇ ಡ್ಯಾನ್ಸ್ ಮಾಡ್ಕೊಂಡು ಪ್ರಾಕ್ಟೀಸ್. ಆ ಫ್ಯೂಷನ್ ಥರ ಅವಾಗ ಅದೇ ಈ ಮೂವಿ ಮೇಕರ್ ಅಂತ ಬರೋದು, ವಿಂಡೋಸ್ ಮೂವಿ ಮೇಕರ್ ಅಂತ. ನಾನೇ ಎಡಿಟ್ ಮಾಡಿ ನಾನೇ ಹಾಡ್ ಜಾಯಿನ್ ಮಾಡಿ ಡ್ಯಾನ್ಸ್ ಆಡ್ಬಿಡೋದು. ಒಂದು 4-5 ಜನ ಹುಡುಗರು ನಮ್ಮ ಫ್ರೆಂಡ್ಸ್ ಈಗಲೂ ಇದ್ದಾರೆ, ಅವ್ರನ್ನೆಲ್ಲ ಹಾಕ್ಕೊಂಡು ಅದಾಗಿದ ತಕ್ಷಣ 2nd PU ಬಂದಾಗ ನಾವು ಸೀನಿಯರ್ಸ್ ಅಲ್ಲ, ಸೀನಿಯರ್ಸ್ ಬಂದಾಗ ನಮ್ಮದೇ ಆಡಳಿತ, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂದರೆ ಓಕೆ. ಕಾಲೇಜ್ ಡೇ ಬಂತು, 2nd PU ಮುಗಿಯೋ ಟೈಮಲ್ಲಿ ಆ್ಯನ್ಯುವಲ್ ಡೇ ಬರುತ್ತೆ, ನಾವೇನು ಮಾಡೋಣ ಏನು ಮಾಡೋಣ ಅಂತ ತಲೆ ಕೆಡ್ಸ್ಕೊಂಡು ನಾನು ವಿಚಿತ್ರ ಐಡಿಯಾಗಳು ಕೊಡೋದು, ಅದಕ್ಕೆಲ್ಲ ಒಪ್ಕೊಂಬಿಡ್ತಾರೆ ಪೆಕರ್ಗಳೆಲ್ಲ ಒಪ್ಕೊಂಬಿಡ್ತಿದ್ರು. ಏನು ಐ ಎಲ್ಲ ಡ್ರಮ್ಸ್ ತಂದ್ಬಿಟ್ಟು ಇಟ್ಬಿಡೋಣ, ಈ ಸ್ಟೀಲ್ ಡ್ರಮ್ಸ್ ಬರುತ್ತಲ್ಲ ಎಲ್ಲ ಒಂದು ಟ್ರೈಬಲ್ ಡ್ರಮ್ ಅಂತ ಮಾಡ್ಬಿಡೋಣ, ನಾವು ಏನೇನೋ ನುಡ್ಸಾಡ್ಬಿಡೋಣ, ಗೊತ್ತಾಗಲೇಬಾರ್ದು ಅವ್ರಿಗೆ ಇದೇ ಟ್ರೈಬಲ್ ಡ್ರಮ್ ಅಂದ್ಕೊಂಬಿಡ್ಬೇಕು ಓಕೆ ಅಂತ ಎಲ್ಲ ಆಗೋಯ್ತು. ನಮ್ಮ ಕನ್ನಡ ಮೇಡಮ್ ಒಬ್ಬರಿದ್ರು, ಅವರೇ ಕಲ್ಚರಲ್ ಹೆಡ್ಡು, ಬಂದ್ಬಿಟ್ಟು ಕೇಳಿದ್ರು ಏನು ಮಾಡ್ತಿದ್ದೀರಪ್ಪ ಮೇಡಮ್ ಟ್ರೈಬಲ್ ಡ್ರಮ್ ಅಂದರೆ ಅಂದರು. ಮೇಡಮ್ ಈ ಸ್ಟೀಲ್ ಡ್ರಮ್ ಎಲ್ಲ ಬರುತ್ತಲ್ಲ ಮೇಡಮ್, ಅದಕ್ಕೆ ಕೋಲ್, ಇದು ಇದ್ರದ್ದು ಕೋಲ್ ಬರುತ್ತಲ್ಲ ಮೇಡಮ್ ತೆಂಗಿನ ಮರದ್ದು, ಅದನ್ನೆಲ್ಲ ಇಟ್ಕೊಂಡು ಜೋರಾಗಿ ಬಾರಿಸ್ಬಿಡೋದು ಮೇಡಮ್, ಒಂದು 10 ನಿಮಿಷ ಹೊಡೆದ್ಬಿಡ್ತೀವಿ, ಯಾರಿಗೂ ಗೊತ್ತಾಗಲ್ಲ, ಬೀಟ್ ಪ್ರಾಕ್ಟೀಸ್ ಮಾಡ್ಕೊ. ಯೋ ಸುಮ್ಮನಿರಪ್ಪ ನೀನು, ಹಾಳು ಮಾಡಬೇಡ, ಕಾಲೇಜ್ಗೇನೋ ಒಂಚೂರು ಇವಾಗ ಹೆಸರು ಬರ್ತಿದೆ, ಏನು ಆಟ ಆಡ್ತಿದ್ಯಾ ನೀನು, ಒಂದು ಕೆಲಸ ಮಾಡು, ನಮಗೆ ಹೋದ ವರ್ಷ ಕಂಸಾಳೆ ಮಾಡಿದ್ರು ನಮ್ಮ ಸೀನಿಯರ್ಸು, ಈ ವರ್ಷ ನೀವು ಡೊಳ್ಳು ಕುಣಿತ ಮಾಡಿ ಬೆಸ್ಟ್. ಮೇಡಮ್ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ, ಹೆಂಗೆ ಮಾಡ, ನಂಗೆ ಗೊತ್ತು ನಾನು ಕರೆಸ್ತೀನಿ ಅಂದ್ಬಿಟ್ಟು ಒಬ್ರನ್ನ ಕರೆಸಿದ್ರು. ಅವರೇ ನಮ್ಮ ಗುರುಗಳು, ಮುಂದೆ ಫ್ಯೂಚರ್ ಗುರುಗಳಾಗಿದ್ದು, ಅವ್ರನ್ನ ಕರೆಸಿ ಅವ್ರು ಡೊಳ್ಳು ಕುಣಿತ ಹೇಳ್ಕೊಟ್ರು. ಆ್ಯನ್ಯುವಲ್ ಡೇ ಸೂಪರ್ ಹಿಟ್ ಡೊಳ್ಳು ಕುಣಿತ. ಅವಾಗ ಎಷ್ಟು ನಿಮಿಷ ಮಾಡಿದ್ರಿ? ಒಂದು 20 ನಿಮಿಷ. ಎಷ್ಟು ಜನ ಡೊಳ್ಳು? ಒಂದು 12-13 ಜನ ಇದ್ದರು. ನಾವು ಅದರಲ್ಲಿ ಡೊಳ್ಳು ನುಡ್ಸೋನ್, ನಾನು ಒಂದು 4-5 ಬೀಟ್ ಕಳಿಸಿದ್ರು, ಪಿರಮಿಡ್ಗಳು ಅದು ಇದು. ಅಲ್ಲಿಂದ ಲೈಫ್ ಚೇಂಜ್ ನಂದು, ಅಲ್ಲಿಂದ ಅಲ್ಟಿಮೇಟಾಗಿ ಚೇಂಜ್ ಆಗೋಯ್ತು. ಡೊಳ್ಳು ಕುಣಿತ ಡೊಳ್ಳು ಕುಣಿತ ಬರೀ ಅದೇ. ಏನೋ ಯಾರೋ ಕರೆಯೋರು ಲವಾ ಸರ್ ಅಂತ ಇದ್ರು, ಲವಾ ಸರು ರಾಜ್ಗುರು ಅವರು ಅಂತ, ರಾಜ್ಗುರು ಸರ್. ಅವ್ರೇನು ಮಾಡ್ತಿದ್ರು, ಏ ಇಲ್ಲಿ ಟೌನ್ ಹಾಲ್ ಹತ್ರ ಡೊಳ್ಳು ಡೊಳ್ಳು ನೋಡಿಸ್ಬೇಕು ಸರ್, ನಮ್ಗೇನು ಬರುತ್ತೆ ಸರ್, ಒಂದು 4 ಬೀಟ್ ಬರುತ್ತೆ ಎಲ್ಲಿ ಸರ್, ಏ ಬಾ ನೀನು ಅಜಬ್ ಮಾಡ್ತೀನಿ. ಗೆಸ್ಟ್ಗಳೆಲ್ಲ ಬರೋರು, ನಾವು ಡಗಡಗಡಗಡ ಅಂತ ನುಡ್ಸೋದು, ಗೆಸ್ಟ್ಗಳು ಒಳಗಡೆ ಹೋಗೋರು ಕೂತ್ಕೊಳ್ಳೋದು. 400 ರೂಪಾಯಿ ಕೊಡೋರು, 200 ರೂಪಾಯಿ ಕೊಡೋರು, 400 ಅಲ್ಲ.
200 ರೂಪಾಯಿಗೋಸ್ಕರ ಹೋಗ್ತಿದ್ವಿ ನಾವು, 200 ರೂಪಾಯಿ ಬರತ್ತಲ್ಲ ಅವಾಗ ಅದೇ ದೊಡ್ಡದು 200 ರೂಪಾಯಿ, ಎರಡು ಮೂರು ದಿನ ಪಾರ್ಟಿ ಮಾಡಿಬಿಡ್ತಿದ್ವಿ ನಾವು 200 ರೂಪಾಯಿ. ಹ್ಞೂ, ಹಂಗಂದ್ರೆ ಬೇರೆ ಥರ ಪಾರ್ಟಿ ಅಲ್ಲ ಮೇಡಮ್, ಈ ಸ್ನ್ಯಾಕ್ಸು ಇದೆಲ್ಲ ತಿಂತಾರಲ್ಲ, ಈ ಏನಂತಾರೆ ಚಾಟ್ಸು ಆ ಥರದ್ದು ಮಾತ್ರ ಪಾರ್ಟಿ ಚೆನ್ನಾಗಿ ಮಾಡ್ತೀವಿ. ಅವಾಗೆಲ್ಲ ಕೆಟ್ಟ ಅಭ್ಯಾಸ ಇರಲಿಲ್ಲ ಒಳ್ಳೆ ಹುಡುಗರು. ಇವಾಗಿದೆ ಅಂತ ಹೇಳ್ಕೊತಿದ್ದೀರಾ? ಇವಾಗ ಕೆಟ್ಟ ಅಭ್ಯಾಸ ಅಲ್ಲ ಮೇಡಮ್, ಅದು ಅದೊಂಥರ ರೂಟೀನ್, ದಿನದ ಡೈಲಿ ರೂಟೀನ್ ಇರುತ್ತಲ್ಲ ಆ ಥರ, ಅಭ್ಯಾಸ ಅಲ್ಲ ಅದು, ಒಂಥರ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಅದು. ಹಂಗಂದರೆ ಡೈಲಿ ಇರಲ್ಲ, ಯಾವಾಗ ಒಂದೊಂದ್ಸಲಿ ಇದೇ ಥರ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಹಿಂಗಾಗತ್ತೆ. ಈ ಥರ ನನ್ನ ಕಾಲೇಜ್ ಲೈಫು ಅಲ್ಲಿಂದ ಚೇಂಜ್ ಆಗೋಯ್ತು ಪೂರ್ತಿ. ಡೊಳ್ಳು ಕುಣಿತದಿಂದ ನಂದು ಇಡೀ ಟರ್ನಿಂಗ್ ಪಾಯಿಂಟೇ ಡೊಳ್ಳು ಕುಣಿತ. ಹ್ಞೂ, ನಿಮಗೆ ಚಿಕ್ಕ ವಯಸ್ಸಿನಿಂದಾನೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ, ನಿಮಗೆ ಯಾವಾಗ ಅನ್ನಿಸ್ತು ನೀವು ನಾಟಕ ಅಥವಾ ನೃತ್ಯ ಇಂಥದ್ರಲ್ಲೆಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಮಾಡಬೇಕು ಕಂಟಿನ್ಯೂ ಮಾಡಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು? ಮೇಡಮ್, ನಾನು ಮುಂಚೆಯಿಂದನೇ ಚಿಕ್ಕ ವಯಸ್ಸಿಂದನೇ ಹೆಂಗೆ ಗೊತ್ತಾ, ಇವಾಗ ಏನಾದ್ರು ಒಂದು ಮಾಡ್ತೀನಿ ನಾನು ಡ್ಯಾನ್ಸು, ನಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಅದೇ ನಿಜ ಅದೇ ಪರ್ಫೆಕ್ಟ್ ಅಂದ್ಕೊಂಬಿಡ್ತೀನಿ ನಾನು, ಇದುವರೆಗೂ ಹಂಗೆ ಬಂದಿರೋದು. ನಾನು ಮಾಡೋದು ಇವಾಗ ಸ್ವಲ್ಪ ಅದೇ ಕಲಿಯೋದು ತುಂಬ ಇರುತ್ತೆ, ಕಲಿತಾನೇ ಇರ್ಬೇಕು ಚಿಕ್ಕ ವಯಸ್ಸು. ಬಟ್ ಚಿಕ್ಕ ವಯಸ್ಸಲ್ಲಿ ಏನು ಅಂದರೆ ಅಷ್ಟೊಂದು ಮೆಚುರಿಟಿ ಇರೋದಲ್ಲ. ನಾನು ಮಾಡಿದ್ದು ಸರಿ, ಇದೇ ಡ್ಯಾನ್ಸು ಟಿ ವಿಲಿ ನೋಡೋದು, ಹೃತಿಕ್ ರೋಷನ್ ಹಿಂಗೆ ಮಾಡ್ತಾರೆ ಅದೇ ಥರ ಒಂದು ಅರ್ಧ ಪರ್ಸೆಂಟಾರು ಮಾಡಿರ್ತಿದ್ದೆ, ಅರ್ಧ ಪರ್ಸೆಂಟ್ ಮಾಡ್ಬಿಟ್ಟು ಇದು ಪರ್ಫೆಕ್ಟಾಗಿ ಮಾಡಿದ್ದೀನಿ ನಾನು ಕರೆಕ್ಟಾಗಿ. ನಾನು ಕಾಲೇಜ್ ಬರೋವರೆಗೂ ನಾನು ಹಂಗೆ ಇದ್ದೆ ಮೈಂಡ್ ಸೆಟ್ ನಂದು, ನಾನು ಮಾಡಿದ್ದು ಕರೆಕ್ಟ್ ಅದೇ ಇಲ್ಲಿವರೆಗೂ ಕರ್ಕೊಂಬಂದಿರೋದು ಅನ್ಸುತ್ತೆ. ಏನಂದರೆ ನಾನು ಡ್ಯಾನ್ಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ಬೇಕು, ನಾನು ಸ್ವಲ್ಪ ಎಕ್ಸೈಟೆಡ್ ಹೆವಿ, ಏನಾದ್ರು ಮಾಡಬೇಕಂದ್ರೆ ಅದು ನಿಧಾನಕ್ಕೆ ನುಡ್ಸೋದಿದ್ರು ನಾನು ಜೋರಾಗಿ ಕೈ ಕಿತ್ತೋವಂಗೆ ನುಡಿಸ್ತೀನಿ, ಕೈ ಕಿತ್ತೋಬೇಕು ಆ ಲೆವೆಲ್ಗೆ ನುಡಿಸ್ತಿದ್ದೆ ನಾನು. ಹಾಗಂದರೆ ಎಕ್ಸೈಟ್ಮೆಂಟು ಅಷ್ಟು ಎನರ್ಜಿ, ಎನರ್ಜಿ ಇವಾಗೂ ಎನರ್ಜಿಯಿಂದನೇ ಸ್ವಲ್ಪ ಏನು ಇಲ್ಲಿವರೆಗೂ ಬಂದಿರೋದು. ಎನರ್ಜಿ ಅಂದರೆ ಮಾಡ್ತಾ ಇರಬೇಕು ನನ್ನ ಕೆಲಸ, ಅದೇ ಥರ ಮುಂಚೆ ಚಿಕ್ಕ ವಯಸ್ಸಲ್ಲೂ ಹಂಗೆ ಇತ್ತು. ನನಗೆ ಯಾವಾಗ ಇದು ಪರ್ಫೆಕ್ಷನ್ ಮಾಡ್ಕೋಬೇಕು ಅಂತ ಬಂದು ಡೊಳ್ಳು ಕುಣಿತದಿಂದ ಶುರುವಾಗಿದ್ದದು. ಡೊಳ್ಳು ಕುಣಿತ ಮಾಡ್ತಿದ್ವಿ ಇದೇ ಥರ ಕರಿಯೋರು ಅಲ್ಲಿ ಇಲ್ಲಿ ಕಾಲೇಜಲ್ಲಿ ಫೆಸ್ಟ್ಗಳು ಬರೋ ನುಡಿಸ್ಬೇಕು ಬರೋ ನುಡಿಸ್ಬೇಕು ನುಡಿಸ್ತಿದ್ವಿ. ದುಡ್ಡು ಕೊಡೋರು ತಿಂಡಿ ಕೊಡೋರು ತಿನ್ಕೊಂಡು ನಮಗೇನು ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ, ನಮ್ಗೆ ನಾಟಕದ ಬಗ್ಗೆನೂ ಐಡಿಯಾ ಇರಲಿಲ್ಲ. ನಮ್ಮ ಗುರುಗಳು ಒಂದು ನಾಟಕ ಮಾಡ್ತಿದ್ರು ಕ್ರಾಂತಿ ಅಂತ, ಅವ್ರೇನು ಮಾಡಿದ್ರು ಬನ್ನಿ ಒಂದ್ಸಲಿ ನೋಡಿ ನಾಟಕನ. ನಾನು ಏ ಹೋಗಲ್ಲ ಅಂದ್ಬಿಟ್ಟು ಫಸ್ಟ್ ಶೋ ಹೋಗಲಿಲ್ಲ, ನಾನು ನಾಟಕ ಎಲ್ಲ ಏನೋ ನಂಗೆ ಗೊತ್ತಾಗಲ್ಲ ಅವೆಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ನಂಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಟಿಂಗ್ ಫೀಲ್ಡ್, ಆ್ಯಕ್ಟಿಂಗ್ ಇಷ್ಟ ಆಯಿತು. ಏನಂದರೆ ನಾನು ಹೀರೋ ಆಗಬೇಕು ಅಷ್ಟೇ ಚಿಕ್ಕ ವಯಸ್ಸಿಂದ. ಹೀರೋ ಎಲ್ಲರೂ ಅಷ್ಟೇ ರೋಡಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರೆ ಏನು ಡ್ಯಾನ್ಸ್ ಮಾಡ್ತೀಯಪ್ಪ ನೀನು, ನೀನು ಫಿಲಮಲ್ಲಿ ಸೀರಿಯಲ್ ಫಿಲಮಲ್ಲಿ ಟ್ರೈ ಮಾಡು, ಸೀರಿಯಲ್ ಅಂತಿರಲಿಲ್ಲ ಅವಾಗ ಚಿಕ್ಕ ವಯಸ್ಸಲ್ಲೇ ಫಿಲಮಲ್ಲಿ ಟ್ರೈ ಮಾಡಿ ನೀನು, ಲೈ ಒಳ್ಳೆ ಇದ್ದಾರೆ ನಿಮ್ಮ ಮಗಂಗೆ ಸಖತ್ತಾಗಿ ಮಾಡ್ತಾನೆ ಡ್ಯಾನ್ಸ್, ಏನು ಅದು ಏನು ಮಾಡಿದ್ನೋ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಅಯ್ಯೋ ಈ ಥರ ಮಾಡಿದ್ದೆ ಈ ಅಪ್ಪ ಚೆನ್ನಾಗಿದೆ ಅಂದಿದ್ನಲ್ಲ. ಇದೇ ಥರ ಯಾಕಂದರೆ ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಡೀ ಫ್ಯಾಮಿಲಿ ನಂಗೆ ಗೊತ್ತಿರೋರೆಲ್ಲ ಸಪೋರ್ಟ್ ಮಾಡಿದೆ, ಇದುವರೆಗೂ ನೆಗೆಟಿವ್ ಯಾರೂ ಹೇಳಿಲ್ಲ, ಏ ಚೆನ್ನಾಗಿ ಮಾಡ್ತೀನಿ ನೀನು ಸಖತ್ತಾಗಿ ಮಾಡ್ತೀನಿ. ನಾನು ಅದರಿಂದನೇ ಇನ್ನೂ ಎನರ್ಜಿ, ನಾನು ಹಿಂಗೆ ಮಾಡ್ತೀನಿ ನೆಕ್ಸ್ಟ್ ಬೇರೆ ಥರ ಮಾಡ್ಬೇಕು ನೆಕ್ಸ್ಟ್ ಬೇರೆ ಥರ ಮಾಡ್ಬೇಕು ಇದೇ ಥರ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ನಮ್ಮ ಲವಾ ಸರ್ ಅಂತ ಇದ್ದರು ಅವರು, ಏ ಈ ಥರ ಒಂದು ನಾಟಕ ನಡೀತಿದೆ ಬರ್ತೀನ ಸರ್, ಹೆಂಗಿರತ್ತೆ ಸರ್ ನಮ್ಗೆ ಅವೆಲ್ಲ ಗೊತ್ತಿಲ್ಲ ನಾವು ಬೇಡ, ಏಯ್ ಸುಮ್ಮನೆ ಬರ್ರೋ. ನಾಟಕ ನೋಡಕ್ಕೆ ಅಥವಾ ನಾಟಕ ನಾಟಕ ಮಾಡೋಕ್ಕೆ ಫಸ್ಟ್ ನಾಟಕ ನೋಡಕ್ಕೆ ಹೋದ್ವಿ ನಾವು, ಕ್ರಾಂತಿ ಅಂತ ಒಂದು ನಾಟಕ ಭಗತ್ ಸಿಂಗ್ದು ನಾಟಕ ನೋಡಕ್ಕೆ ಹೋದ್ವಿ. ನಾನು ಫಸ್ಟ್ ಟೈಮು ಥಿಯೇಟ್ರ್ ಒಳಗಡೆ ಕೆ ಎಚ್ ಕಲಾಸೌದ ಅಂತ ಇದೆ ಹನುಮಂತಗರಲ್ಲಿ, ಅಲ್ಲಿಗೆ ಎಂಟ್ರಿ ಕೊಟ್ಟೆ ನಾನು. ಎಂಟ್ರಿ ಕೊಟ್ಟಿದ್ದಂಗೆ ನಾನು ಅವಾಗ ಸ್ಟೈಲ್ ಸ್ವಲ್ಪ ಶೋಕಿ ಜಾಸ್ತಿ, ಫುಲ್ ಕೂದಲೆಲ್ಲ ಬಿಟ್ಕೊಂಡು ಎಲ್ಲ ಯಾರಿದ್ದಾರಪ್ಪ ಏನೋ ಹುಡುಗಿರ್ ಗಿರ್ಗಿಡಿ ನೋಡ್ತಾರ ಆ ಥರ ಓಡಾಡ್ಕೊಂಡಿದ್ದೆ. ನಮ್ಮ ಸರ್ ಕರೆದ್ರು, ಏಯ್ ಟಿಕೆಟ್ ಮಾರಿಬಿಡ್ರು ಆಚೆ, ಟಿಕೆಟೆಲ್ಲ ನಾಟಕಕ್ಕೆ ಟಿಕೆಟೆಲ್ಲ ಮಾಡ್ತಾರ ಪರವಾಗಿಲ್ಲ ಅಂದ್ಬಿಟ್ಟು ನಾಟಕ ತೊಗೊಂಡೋದೆ. ಖಾಲಿ ಹೊಡಿತಿತ್ತು ಥಿಯೇಟ್ರು, ಏ ಯಾರು ಬರಲ್ವಲ್ಲೋ ಯಾರೋ ಬರ್ತಾರೆ ನಾಟಕ ನೋಡು, ಆ ಫೀಲಲ್ಲಿ ಇದ್ದೆ ನಾನು. ದೇವ್ರ ನನಗೆ ತಪ್ಪು ಇವಾಗ ಕ್ಷಮಿಸ್ಬಿಡಿ ನನ್ನ, ನಂಗೆ ರಂಗಭೂಮಿ ಜೀವನ ಕೊಟ್ಟಿರೋದೇ ರಂಗಭೂಮಿ ನನಗೆ. ಬಟ್ ಅವಾಗ ಇಮ್ಮೆಚ್ಯೂರಿಟಿ, ಅವಾಗ ಏನಾಯ್ತು ಒಬ್ಬರು ಬಂದರು ಇನ್ನೊಬ್ರು ಬಂದರು ಹಂಗೆ ಹೌಸ್ಫುಲ್ ಹೌಸ್ಫುಲ್ಲು ಇಡೀ ಟಿಕೆಟ್ ನಮ್ಗೆ, ದುಡ್ಡು ಕೈಯೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀವಿ ನೋಟ್ಸ್ ಎಲ್ಲ, ಚೇಂಜ್ ಇಲ್ಲ ಚೇಂಜ್ ಒಳಗಡೆ ಹೊಡೋಗಿ ಸಾರ್ ಚೇಂಜ್ ಇಲ್ಲ ಫುಲ್ ತುಂಬಿಟ್ಟಿದ್ದಾರೆ ಸಾರ್ ಚೇಂಜ್ ಕೊಡಿ ಅಂದ್ಬಿಟ್ಟು ಅವ್ರ ಹತ್ರ ಚೇಂಜ್ ಇಸ್ಕೊಂಡು ತಿರ್ಗಾ ಆ ನೋಟ್ ತೊಗೊಂಬಂದು ಎಲ್ಲ ಗಜಿ ಬಿಜಿ ಮಾಡಿ ಎಲ್ಲರೂ ಒಳಗಡೆ ಕಳಿಸಿ ದುಡ್ಡೆಲ್ಲ ಕೂಡಿ ಇಟ್ಕೊಂಡು ಒಳಗಡೆ ಎಂಟ್ರಿ ಕೊಡ್ತೀವಿ, ಮೆಟ್ಲು ಮೇಲೆ ಕೂತ್ಕೊಂಡು ನೋಡ್ತಿದ್ದೀವಿ ನಾಟಕನ. ಜುಮ್ ಅಂದ್ಬಿಡ್ತು ನನಗೆ, ಏನು ಗುರು ಮಾಡ್ತಿದ್ದಾರೆ ಇವರು, ಏನಿದು ನಾಟಕ ಅಂದ್ರೆ ಹಿಂಗೆ. ನಾವು ನಾಟಕ ಅಂದರೆ ಪೌರಾಣಿಕ ಫೀಲಲ್ಲಿ ಇದ್ವಿ ನಾವು, ಅದು ನಾಟಕನೇ ಅದು ಬೆಸ್ಟು. ನಾನು ಹೇಳ್ತಿರೋದು ರಿಯಲಿಸ್ಟಿಕ್ ಇರುತ್ತಲ್ಲ, ನನಗೆ ಅದಂದರೆ ತುಂಬ ಇಷ್ಟ. ಭಗತ್ ಸಿಂಗ್ ಮಾಡ್ತಾ ಇದ್ದಾರೆ ನಂಗೆ ನೋಡ್ಬಿಟ್ಟು ಜುಮ್ ಅಂದ್ಬಿಡ್ತಾ, ಲೈಟಿಂಗು ಎಲ್ಲ ಅಪ್ಪ ಹಿಂಗು ಮಾಡ್ತಾರೋ ನಾಟಕ, ಇದೇನೋ ಇದು ಯಾವುದೋ ಲೋಕಕ್ಕೆ ಕರ್ಕೊಂಡೋಗಿ ಬಂದ್ಬಿಟ್ಟು ನಂಗೆ ಕೂದಲೆಲ್ಲ ಹೇಳ್ತಿದ್ರೆ ಮೈಯೆಲ್ಲ ರೋಮಾಂಚನ. ಹಾಂ, ನನಗೂ ಅದೇ ಇವು ನೋಡಿದವ್ರಿಗೆ ಹಂಗೆ ಅನ್ಸುತ್ತೆ, ಅವ್ರಿಗೆ ಅಷ್ಟು ಫೀಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಫಿಲಮ್ ಥರ ಮಾಡಿದ್ದಾರೆ ನಾಟಕನ ಸರಿ ಅಂದ್ಬಿಟ್ಟು ನಾನು ಅದೇ ಡೆಲೈಮಲ್ಲಿದ್ದೆ. ಓ ವಾವ್, ಏನು ಸೂಪರ್ ನಾಟಕ ಅಂದರೆ
ನಮ್ಮ ಅಪ್ಪ ಹಂಗೆಲ್ಲ ಹೇಳ್ತಿದ್ದೆ, ಹಿಂಗೆಲ್ಲ ರೆಡಿ ನಾಟಕ ಹಂಗೆ ಹಿಂಗೆ. ಅಷ್ಟರಲ್ಲಿ ಬಿ ಕಾಮ್ಗೆ ಶಿಫ್ಟ್ ಆಗಿದ್ದೆ. ಅಷ್ಟರಲ್ಲಿ ಆ ಗ್ಯಾಪಲ್ಲಿ ಕರೆದ್ರು ನನ್ನ ಸೆಕೆಂಡ್ ಕಾಲೇಜ್, ಅಲ್ಲ ಅಲ್ಲ ಶೇಷಾದ್ರಿಪುರಂ ಯಲಹಂಕ ಫಸ್ಟ್ ಗ್ರೇಡ್ ಕಾಲೇಜ್ ಬಿ ಕಾಮ್ಗೆ. ಅದಕ್ಕೋ ಅಡ್ಮಿಷನ್ ಆಗಿತ್ತು, ಸೆಕೆಂಡ್ ಪಿ ಯು ಮುಗಿಯೋ ಟೈಮು ಮುಗ್ದೋಗಿತ್ತು. ಅವಾಗ ಕರೆದ್ರು, ಒಂದು ನಾಟಕ ಇದೆ ಮಾಡ್ತೀಯ ಸರ್ ನಾಟಕನ, ಅವಾಗ ಇಂಟ್ರೆಸ್ಟ್. ಸರಿ ಸರ್ ಬರ್ತೀವಿ. ಹೋದ್ವಿ ರವೀಂದ್ರ ಕಲಾಕ್ಷೇತ್ರ ಶೆಡ್ಗೆ ಹೋದ್ವಿ. ಹೋಗಿದ ತಕ್ಷಣ ಒಬ್ರು ಯಾರೋ ಹೆಡ್ ನಾಟಕದ ಹೆಡ್ ಬಂದು ಕೂತ್ಕೊಂಡ್ರು, ಸರ್ಕಲ್ ಮಾಡಿಸಿದ್ರು, ಕೈಯೆಲ್ಲ ಹಿಡ್ಕೊಂಡು ಪೂಜೆ ನಮಸ್ಕಾರ ಎಲ್ಲ ಮಾಡಿಸಿದ್ರು, ಶ್ಲೋಕ ಹೇಳ್ಸಿದ್ರು, ಅಂಗಿಕಂಬು ನಮಸ್ಯ ಅಂತ ಒಂದು ಶ್ಲೋಕ ಹೇಳ್ತಾರೆ ಥಿಯೇಟ್ರ್ ಶುರು ಮಾಡೋಕ್ಕಿಂತ ಮುಂದೆ. ಅದೇ ಹೇಳ್ಸಿದ್ರು, ಏನು ಗುರು ಶಿಸ್ತು, ಏನು ಡಿಸಿಪ್ಲಿನು, ನಾವು ಇಲ್ಲೆಲ್ಲ ವರ್ಕ್ ಆಗೋಲ್ಲ ಅನಿಸುತ್ತೆ. ಸರಿ ಓದಕ್ಕೆ ಶುರು ಮಾಡಿದ್ರು ಅವರು. ಏನು ಕನ್ನಡ ಸ್ಪಷ್ಟತೆ ಏನು, ಹಿಂಗೆ ಓದ್ತಿದ್ದಾರೆ, ನಾವು ಚಾನ್ಸೇ ಇಲ್ಲ, ಫಿಕ್ಸ್ ಆಗ್ಬಿಟ್ವಿ, ಇದನ್ನ ಹೆಂಗೆ ಹೇಳೋದು ನಾವು, ಚಾನ್ಸೇ ಇಲ್ಲ, ನಾಟಕಕ್ಕೆ ಹಾಕೊಂಬಿಟ್ಟಿದ್ದಾರೆ ನಮ್ಮನ್ನ, ನಾವು ಮಾಡೋದು ಅಂತ ರೆಡಿ ಆಗಿಬಿಟ್ಟಿದೆ. ಸರಿ ಅಂದ್ಬಿಟ್ಟು ನನಗೊಂದು ರಾಕ್ಷಸನ್ ರೋಲ್ ಕೊಟ್ಟರು, ಚುಂಚ ಅಂತ. ಅದು ನನ್ನ ಫಸ್ಟು ನಾಟಕ, ಕಿನ್ನುಡಿಯ ಬೆಳಕಲ್ಲಿ ಅಂತ ಫಸ್ಟ್ ನಾಟಕ. ಕೊಂಬೆಲ್ಲ ಹಾಕಿ ನಿಲ್ಲಿಸ್ಬಿಟ್ಟು, ಲಂಗ ಎಲ್ಲ ಹಾಕ್ಬಿಟ್ಟು, ನಂಗೆ ರಾಕ್ಷಸನ್ ಕ್ಯಾರೆಕ್ಟ್ರು, ನಾನು ಫುಲ್ಲು ಫೀಲಲ್ಲಿ ಮಾಡ್ತಿದ್ದೆ, ಎನರ್ಜೆಟಿಕ್ ಆಗಿ. ನಮ್ಮ ತಂದೆ ಎಲ್ಲ ಬರೋರು, ತುಂಬ ಖುಷಿ ನಮ್ಮ ತಂದೆಗೆ. ಏನಾಗೋಯ್ತು ಆಚೆ ಕಡೆಯಿಂದ ಎಲ್ಲ ನಮ್ಮ ಅಪ್ಪಂಗೆ ಹೇಳೋರು ಅಂತ ಅಂತೆ. ನನಗೆ ಗೊತ್ತಿರಲಿಲ್ಲ ಹೆಂಗೆ ಹೇಳ್ತಾರೆ ಅವ್ರು, ಅವಾಗ ಅವ್ನು ಹಾಳಾಗ್ಬಿಡ್ತಾನೆ, ಯಾರನ್ನೋ ಅಲ್ಲೇ ಮದುವೆ ಮಾಡ್ಕೊಂಡು ಹೋಗ್ತಾನೆ, ಹಿಂಗೆ ಹಿಂಗೆ ಮಾತಾಡೋರು ಅಂತ. ಹಂಗೆ ಏ ಅವ್ನು ಓದಲ್ಲ, ಮುಂಚೆಯಿಂದಾನೇ ಓದ್ತಿಲ್ಲ, ಇವಾಗೇನು ಓದ್ತಾನೆ, ಅವನು ಹಾಳಾಗ್ಬಿಡ್ತಾನೆ ನಾಟಕ. ನಮ್ಮಪ್ಪ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತಾನೆ. ಮಾಡು ಬಿ ಕಾಮ್ ಸೇರಿಕೊಂಡೆ. ಬಿ ಕಾಮ್ ಹಿಂಗಾಗೋಯ್ತು ಅಂದರೆ, ಕಾಲೇಜ್ಗೆ ಹೋಗ್ತಿದ್ದೆ, ಕ್ಲಾಸ್ಗಂತೂ ಒಂದೂ ಅಟೆಂಡ್ ಆಗಿರಲಿಲ್ಲ. ಅಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ಆಡೋರು ನನ್ನ ಸೀನಿಯರ್ಸು, ಅವ್ರ ಜೊತೆ ಕ್ರಿಕೆಟ್ ಆಡ್ತಿದ್ದೆ. ಬಸ್ ಹತ್ತುತ್ತಿದ್ದೆ, ಬಸ್ ಹತ್ತು ಡೈರೆಕ್ಟ್ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಿದ್ದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ರಿಹರ್ಸಲ್ ಮುಗಿಸ್ಕೊಳ್ಳೋದು. ಅಲ್ಲಿ ಕೆಲವೊಂದ್ಸಲಿ ಏನಾಗ್ಬಿಡೋದು, ನಮ್ಮ ಗುರುಗಳೆಲ್ಲ ಅವಾಗ ಪರಿಚಯ ಆಗಿದ್ರು ನನಗೆ, ಇನ್ನೂ ತುಂಬ ಕ್ಲೋಸ್ ಆಗಿರಲಿಲ್ಲ. ಟೌನ್ ಹಾಲ್ ಇತ್ತು ಅಲ್ಲಿ, ಟೌನ್ ಹಾಲ್ ಹತ್ರ. ಬಸ್ ಚಾರ್ಜ್ ಕೇಳೋಕ್ಕೂ ಆ ಟೈಮಲ್ಲಿ ದುಡ್ಡಿರ್ತಿರಲಿಲ್ಲ, ಏನೊಂದು 5 ರೂಪಾಯಿ ಇರ್ತಿರಲಿಲ್ಲ ನಮ್ಮ ಹತ್ರ. ಸರಿ ಏನು ಮಾಡ್ತಿದ್ದೆ, ಕೇಳೋಕ್ಕೂ ಆಗಲ್ವಲ್ಲ, ಯಾರೂ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಬಿಡೋರು, ನಾನು ಟೌನ್ ಹಾಲ್ ಕಟ್ಟೆ ಬರೋದು ಅದ್ರ ಮೇಲೆ ಮಲ್ಕೊಂಬಿಡ್ತಿದ್ದೆ ರಾತ್ರಿ ಬೆಳಗಿನ ಜಾವ. ತಿರ್ಗಾ ರಿಹರ್ಸಲ್ ಬರ್ಬೇಕು ಬೆಳಿಗ್ಗೆ, ರೆಡಿ ರಿಹರ್ಸಲ್ ಇದೆ, ಕಾಲೇಜ್ಗೆ ಹೋಗ್ತಿಲ್ಲ, ಇಲ್ಲೇ ಇರ್ತೀನಿ ನಮ್ಮ ಸರ್ಮನಲ್ಲಿ ಅಂತ ಸುಳ್ಳು ಹೇಳ್ಬಿಟ್ಟು ಟೌನ್ ಹಾಲಲ್ಲಿ ಮಲಗಿಬಿಡ್ತಿದ್ದೆ. ಅಲ್ಲಿ ಕ್ಯಾಂಟೀನ್ ಇದೆ ರವೀಂದ್ರ ಕಲಾಕ್ಷೇತ್ರ, ಅವರು ಊಟ ಕೊಡೋರು, ವಾಶ್ರೂಮಲ್ಲಿ ವಾಶ್ರೂಮ್ ಯೂಸ್ ಮಾಡ್ತಿದ್ದೆ. ಮುಗಿಸ್ಕೊಂಡು ಬೆಳಿಗ್ಗೆ ರೆಡಿ, ನಾನು ಮೆಟ್ಲ ಮೇಲೆ ಕುತ್ಕೊಂಡು ಸ್ಕ್ರಿಪ್ಟ್ ಹಿಡ್ಕೊಂಡ್ಬಿಟ್ಟಿರ್ತಿದ್ದೆ. ಹಂಗಂದ್ರೆ ನನ್ನ ಫ್ರೆಂಡ್ ಒಬ್ಬಂದು ಕಾಮಿಡಿ ಇದೆ, ಒಬ್ಬ ನಾನು ಇನ್ನೂ ಮೀಟ್ ಆಗಿರಲಿಲ್ಲ ನನ್ನ ಫ್ರೆಂಡ್ನ, ಅವ ಅದೇ ಫಸ್ಟ್ ಮೀಟ್. ಒಬ್ಬ ಬಂದ ಬೆಳಗಿದ ಜಾವನೇ 7 ಗಂಟೆಗೆ, ನಾನು ಮುಖ ಎಲ್ಲ ತೊಳ್ಕೊಂಡು ಕೂತಿದ್ದೀನಿ ಪೋಸ್ಟ್ರು ನೋಡಿಕೊಂಡು, ಶ್ರದ್ಧಾ ಅಂತ ಫಸ್ಟ್, ಇದು 2ನೇ ನಾಟಕ ಶುರುವಾಗಿತ್ತು. ಅವನು ಬಂದ, ಅವನೇನು ಅಂದ್ಕೊಂಡಿದ್ದಾನೆ, ಇವನು ಯಾರು ಗುರು, ನನಗಿಂತ ಡೆಡಿಕೇಟೆಡು, ಇಷ್ಟು ಬೇಗ ಬಂದು ಕೂತಿದ್ದಾನೆ, ನಾನು 6:45 ಬಿಟ್ಟಿದ್ದೀನಿ, ಇವ್ನು ನೋಡ್ರಿ 7 ಗಂಟೆಗೆ ಆಲ್ರೆಡಿ ಇದಾನಲ್ಲ, ಇವ್ನು ಎಷ್ಟು ಗಂಟೆಗೆ ಬಿಟ್ಟಿರ್ಬೇಡ ಮನೆ ಅಂತೆಲ್ಲ ಅವ್ನ ತಲೆಯಲ್ಲಿ. ಇನ್ನೂ ಮೀಟ್ ಆಗಿಲ್ಲ, ಮುಖ ನೋಡ್ಕೊಂಡು ನಮ್ಮ ಪಾಡಿಗೆ ನಾನು ಪೋಸ್ಟ್ಗೆ ಇಷ್ಟೆಲ್ಲ ನೋಡಿಕೊಂಡು. ಆಮೇಲೆ ನಾಟಕ ಶುರು ಆಯಿತು, ಮಾತು ನಂದು ಒಂದು ಮೀಟ್ ಆಯಿತು. ಅಲ್ಲ ಒಂದು ಕೇಳ್ಬೇಕು ಗುರು, ನಿನ್ನ ಹೆಂಗೋ ಅಷ್ಟು ಬೇಗ ಬಂದೆ, ಎಲ್ಲಿ ನಿಮ್ಮ ಮನೆ ಇರುತ್ತೆ? ಏ ನಮ್ಮ ಮನೆ ಅಬ್ಬಿಗೆರೆ ಕಣ. ಮತ್ತು ಹೆಂಗೋ ಅಷ್ಟು ಬೇಗ ಬಂದಿರ್ತೀಯ ನೀನು 7 ಗಂಟೆಗೆ? ಇಲ್ಲ ಮನೆಗೆ ಹೋಗಿದ್ರೆ ತಾನೇ ಬರೋಕ್ಕೆ, ಇಲ್ಲೇ ಟೌನಲ್ಲಿ ಮಲ್ಕೊಂಡಿದ್ದೆ ಕಣ. ಯಾಕೋ ಇಲ್ಲ ರಾತ್ರಿ ದುಡ್ಡು ಬಸ್ ಚಾರ್ಜ್ ಇರಲಿಲ್ಲ, ಎಲ್ಲ ಖಾಲಿಯಾಗಿ ಹೋಗಿತ್ತು, ಕೇಳೋಕ್ಕೂ ಆಗಲ್ಲ ಅಂದ್ಬಿಟ್ಟು ಇಲ್ಲೇ ಮಲಗಿಬಿಟ್ಟಿದ್ದೆ. ಒಂದು ವಾರದಲ್ಲಿ ನಾನು 2-3 ಸಲ ಮಾಡಿದ್ದೀನಿ ಆ ಥರ. ಅಲ್ಲ ಯಾರಿಗೂ ಹೇಳ್ತಿರ್ಲಿಲ್ಲ. ಆಮೇಲೆ ಸೆಕ್ಯೂರಿಟಿ ಪರಿಚಯ ಆಗಿ ಒಳಗಡೆ ಮಲ್ಕೊ ಅಂದ್ಬಿಟ್ಟು ಒಳಗಡೆ ಮಲಗಿಸ್ತಿದ್ದ. ಈ ಥರ ಆಗಿ ಆಮೇಲೆ ನಮ್ಮ ಸರ್ರು ಎಲ್ಲ ಪರಿಚಯ ಆದರು, ಆಮೇಲೆ ಕ್ಲೋಸ್ ಆಗೋಕ್ಕೆ ಶುರು ಆದರು. ಪೆಟ್ರೋಲಿಗೆ ದುಡ್ಡು ಕೊಡೋದು, ಇಲ್ಲ ಬಸ್ ಚಾರ್ಜಿಗೆ ದುಡ್ಡು ಕೊಡೋದು, ಗಾಡಿ ಇರಲಿ ಯಾರ ಹತ್ರ ಅವಾಗ, ಬಸ್ ಚಾರ್ಜಿಗೆ ದುಡ್ಡು ಕೊಡೋದು. ಸರಿ ಅಂದ್ಬಿಟ್ಟು ಅಲ್ಲಿಂದ ಶುರುವಾಯಿತು ನಾಟಕ. ಶ್ರದ್ಧಾ ಮಾಡಿದ ನಾಟಕ ಅಂತೂ ತುಂಬ ರೀಚ್ ಆಗಿದ್ದ ನಾಟಕ ಅದು, ಶ್ರದ್ಧಾ ಅಂತ. ನಾನು ಲೀಡೇ, 6 ಜನ ರೀಷಡ್ ವರ್ಗಗಳು ಅಂತ ಮಾಡಿದ್ರು. ಅದು ಮನಸುಖರಾಯನ ಮನಸ್ಸು ಅಂತ ಶ್ರೀನಿವಾಸ್ ವೈದ್ಯರು ಬರೆದಿರೋ ಅಂತ ಕಾದಂಬರಿ ಅದು. ಅದನ್ನ ಎತ್ಕೊಂಡು ಅಪ್ಪನ ಸೆಂಟಿಮೆಂಟ್ ಅದು, ತಂದೆದು, ತಂದೆಗೆ ಅರ್ಪಣೆ ಮಾಡಿದ್ರು ಎಲ್ಲ. ತಂದೆಗೆ ಅಳು ಬರಂಗಿತ್ತು ಆ ನಾಟಕ, ನಮಗೆ ಅಳು ಬಂದ್ಬಿಡು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತಾ. ಅಲ್ಲಿಂದ ಪ್ರೊಫೆಷ್ನಲ್ ಆಗಿ ಥಿಯೇಟ್ರ್ ಶುರು ಆಯ್ತು, ಪ್ರೊಫೆಷ್ನಲ್ ಅಮೆಚೂರ್ ಅದು, ಅಮೆಚೂರ್ ಆಗಿ ಶುರು ಆಗಿದ್ದು. ಅಲ್ಲಿಂದ 5-6 ನಾಟಕ ಹಂಗೆ ನಡ್ಕೊಂಡು, ನಾನು ಫಸ್ಟ್ ನಾಟಕ ನೋಡಿದ್ನಲ್ಲ ಕ್ರಾಂತಿ ಅಂತ ಭಗತ್ ಸಿಂಗ್, ಆ ಭಗತ್ ಸಿಂಗ್ ರೋಲ್ನ ನಾನು ಮಾಡಿದೆ ಕ್ರಾಂತಿಲಿ. ಭಗತ್ ಸಿಂಗ್ ಅಂತ ನನ್ನ ರಂಗಾಯಣಕ್ಕೆ ಹೋಗಕ್ಕೆ ಮುಂಚೆ ಒಂದು ನಾಟಕ ಮಾಡಿದೆ, ಅದೇ ಕ್ರಾಂತಿ. ಭಗತ್ ಸಿಂಗ್ ರೋಲ್ ನಾನು ಮಾಡಿದೆ, ನಾನು ಫಸ್ಟ್ ನೋಡಿದ ನಾಟಕದ ರೋಲ್. ಅವಾಗೆಲ್ಲ ಇನ್ನೂ ನಮಗೆ ಅಷ್ಟೊಂದು ಮೆಚುರಿಟಿ ಇಲ್ಲ, ಮಾಡ್ತಾ ಇದ್ದೀವಿ ನಾಟಕ ಅಂದರೆ ನಾಟಕ ಫಿಕ್ಸ್. ನಾವು ಒಂದಿನ ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು, ಸೆಕೆಂಡ್ ಇಯರ್ ಬಂದಿದ್ದೆ ಅವಾಗ, ಡ್ಯಾಡಿ ವರ್ಕ್ ಆಗ್ತಿಲ್ಲ, ಸೆಮ್ಗೆ 10,000 ಕಟ್ತಿದ್ಯಾ, ನಾನೇನು ಓದ್ತಿಲ್ಲ ಮಾಡ್ತಿಲ್ಲ, ಏನಕ್ಕೆ ಬೇಕು? ಫಸ್ಟ್ ಸೆಮ್ ಪಾಸ್ ಮಾಡಿದ್ದೆ, ಒಂದು ಬ್ಯಾಕ್ ಲಾಟ್ ಇತ್ತು,
ಅದನ್ನು ಬರಿಬೇಕಿತ್ತು. ನಂಗೆ ತಲೆ ಕೆಟ್ಟೋಯ್ತು, ಇವೆಲ್ಲ ಚಾನ್ಸೇ ಇಲ್ಲ, ನಾನು ಇನ್ನೊಬ್ರ ಜೊತೆ ಕೆಲಸ ಮಾಡೋಕ್ಕೆ ನನಗಾಗಲ್ಲ, ಫ್ರಸ್ಟ್ರೇ ನನಗೆ ಇದು ಟೆನ್ಷನ್ ಜಾಸ್ತಿ. ನಮ್ಮ ಅಪ್ಪಂಗೆ ಹೋಗಿ ಹೇಳಿದೆ, ಡ್ಯಾಡಿ ಬರೋಕ್ಕಾಗಲ್ಲ. ನಮ್ಮಪ್ಪ ಅವಾಗಲೂ ಕೂಲು, ಏನು ಮಾಡಬೇಕು ಅಂತಿದ್ಯಪ್ಪ? ನಾನು ನಾಟಕ ಮಾಡ್ತೀನಿ, ಏನು ಬರುತ್ತೆ ಅದರಿಂದ ನೋಡೋಣ, ನಾನು ನಾಟಕ ಮಾಡ್ತೀನಿ ಅಷ್ಟೇ. ನಮ್ಮಪ್ಪ, ನಮ್ಮನೆ ಅವಾಗ ಇಷ್ಟೇ, ಇಷ್ಟು ಮನೆ, ಇಷ್ಟು ಹಾಲು, ಒಂದು ಅಡುಗೆ ಮನೆ, ಒಂದು ರೂಮು, ಒಂದು ಬಾತ್ರೂಮ್ ಇಷ್ಟೇ, ಸಣ್ಣದು, ಒಂದು ನಾಲ್ಕು ಜನ ಮಲ್ಕೊಬೋದು ಅಷ್ಟೇ ರೂಮ್ ಮನೆ ಇದ್ದಿದ್ದು ನಮ್ಮದು. ನಮ್ಮಪ್ಪ ಟೆನ್ಷನ್ ತೊಗೊಳ್ಳಿಲ್ಲ, ಎರಡು ದೋಣಿ ಮೇಲೆ ಕಾಲಿಡ್ಬೇಡ, ಒಂದು ದೋಣಿ ಮೇಲೆ ಹೋಗು, ಎರಡು ದೋಣಿ ಇಟ್ಟರು ಮುಳುಗೋಗ್ಬಿಡ್ತೀಯ ಹಂಗೆ ಹೇಳಿದ್ರು ನಮ್ಮಪ್ಪ, ಈಗಲೂ ನೆನಪಿದೆ. ಮುಳುಗೋಗ್ತೀಯ? ಇಲ್ಲ ರೆಡಿ, ನಾನು ಹೋದಾಗಲ್ಲ, ನಾನು ಬಿಡ್ತೀನಿ, ನಾನು ನಾಳೆಯಿಂದ ಹೋಗ. ಸರಿನಪ್ಪ, ಆಯಿತು, ಸರಿ, ನೀನೇನು ಬಿಟ್ರಿ? ಕಾಲೇಜಲ್ಲೇ ಡಿಸ್ಕಂಟಿನ್ಯೂ. ಸೆಕೆಂಡ್ ಇಯರ್ ಡೆಮ್ಮು ನಂದು ಅಷ್ಟೇ, ಅಲ್ಲಿಗೆ ಮುಗಿಸ್ಬಿಟ್ಟೆ. ಸೆಕೆಂಡ್ ಇಯರ್ ಹೋಗಬೇಕಿತ್ತು, ಹೋಗಲಿಲ್ಲ. ಆಮೇಲೆ ಮುಂದಕ್ಕೇನಾದರೂ ಮುಗಿಸಿದ್ರ? ಪೂರ್ತಿ ಚಾನ್ಸೇ ಇಲ್ಲ ಮೇಡಮ್. ಮೊನ್ನೆ ಒಂದ್ಸಲ ಇಂಟ್ರೆಸ್ಟ್ ಬಂದಿತ್ತು, ನಮ್ಮ ಫ್ರೆಂಡ್ಗೆ ಹೇಳ್ತಿದ್ದೆ ಫ್ರೆಂಡ್ಸ್ಗೆ, ಅಯ್ಯ ಬಿ ಕಾಮ್ ಪಾಸ್ ಮಾಡ್ಕೊಂಬಿಡ್ತೀನಿ, ಏನಿಕೋ ಇವಾಗ ಏನಿಕೋ ಅಂದರು. ಇಲ್ಲ ಮಾಡ್ತೀನಿ, ನಾನು ಯೂನಿವರ್ಸಿಟಿಲಿ ಕಟ್ತೀನಿ ಅದು ಇದು. ಆಮೇಲೆ ಹಂಗೆ ಬಿಟ್ಟು ಎರಡೇ ದಿನ ಅದು, ಎರಡು ದಿವಸ ಜೋಶು ಬಿಟ್ಬಿಟ್ಟೆ. ನಮ್ಗೆ ಆ ಕಡೆ ಜೋಶೇ ಇಲ್ಲ ಬಿಡಿ, ಸುಮ್ಮನೆ ಮಾಡ್ಬೇಕು ಅನ್ನಿಸ್ತು. ಮತ್ತೆ ಏನು ಅನಿಸ್ತು, ಸುಮ್ಮನೆ ಎಲ್ಲೋ ಒಂದು ಕಡೆ ಏನೋ ಒಂದು ಡಿಗ್ರಿ ಏನೋ ಒಂದು ಇದ್ರೆ ಸ್ವಲ್ಪ ಬ್ಯಾಕಪ್. ನಾನು ಅದನ್ನು ಬ್ಯಾಕಪ್ ಚಾನ್ಸೇ ಇಲ್ಲ ಮೇಡಮ್, ನನ್ನ ಬ್ಯಾಕಪ್ಪು ಇದೆ ಆ್ಯಕ್ಟಿಂಗ್ ಫೀಲ್ಡು, ನಾನು ಏನೇ ಮಾಡಿದ್ರು ಇಂಡಸ್ಟ್ರಿಲೇ ಅದು ಫಿಕ್ಸು. ಅದು ಡಿಸೈಡ್ ಆಗೋಗಿತ್ತು ತುಂಬ ವರ್ಷದಿಂದನೇ. ಆಮೇಲೆ ನಮ್ಮ ತಂದೆ ಕಳಿಸ್ಬಿಟ್ರು, ಬರೀ ನಾಟಕ ಮಾಡ್ತಿದ್ದೆ, ಬರೀ ನಾಟಕ, ಥಿಯೇಟ್ರಲ್ಲೇ ಇದ್ಬಿಡ್ತಿದ್ದೆ, ಮನೆಗೆ ಬರ್ತಿರಲಿಲ್ಲ ನಾನು ಆ ಲೆವೆಲ್ಗೆ ಸೈಕು. ನಾನು ನಮ್ಮ ಗುರುಗಳ ಜೊತೆ ಹೋಗೋದು, ನಮ್ಮ ಗುರುಗಳು ರಾಜಗುರು ಹೊಸಕೋಟೆ ಅಂತ, ಅವರು ಹಾಡು ಹೇಳೋರು, ಗುರುರಾಜ್ ಹೊಸಕೋಟೆ ಅವ್ರ ಮಗ, ಅವರು ಹಾಡು ಹೇಳೋರು, ಅವ್ರ ಜೊತೆ ಹಾಡು ಹೇಳೋಕ್ಕೆ ಶುರು ಮಾಡಿದ್ವಿ. ಹಂಗೆ ನಾಟಕಗಳು ಜಾಸ್ತಿ ಆಗೋಯ್ತು. ಒಂದು ಬರ್ತಾ ಬರ್ತಾ ಲಿಮ್ಕಾ ಅದು ಒಂದು ರೆಕಾರ್ಡ್ ಮಾಡಿದ್ದೀವಿ ನಾವು, 55 ನಿಮಿಷದ ಒಂದು ಪ್ರೇಮ ಕಥೆ ಅಂತ, ಒನ್ ಮ್ಯಾನ್ ಶೋ, 9 ಜನ ಒಂದೇ ಬೇರೆ ಬೇರೆ ಥಿಯೇಟ್ರಲ್ಲಿ, ಒಂದೇ ಟೈಮಿಗೆ ಶುರು ಆಗುತ್ತೆ, ಒಂದೇ ಟೈಮಿಗೆ ಎಂಡ್ ಆಗುತ್ತೆ, 55 ಮಿನಿಟ್ಸ್ ಪ್ಲೇ. 9 ಜನ ಒನ್ ಮ್ಯಾನ್ ಶೋ, 9 ಥಿಯೇಟ್ರಲ್ಲಿ, ಒಂದೇ ಟೈಮಿಗೆ ಶುರು ಆಗುತ್ತೆ, ಒಂದೇ ಟೈಮಿಗೆ ಎಂಡ್ ಆಗುತ್ತೆ. ನಾವು 9 ಕಡೆನೂ ಒಂದೇ ಟೈಮಿಗೆ ಶುರು ಆಗಿ ಒಂದೇ ಟೈಮಿಗೆ ಎಂಡ್ ಆಗುತ್ತೆ. ಒಂದೊಂದು ಥಿಯೇಟ್ರಲ್ಲಿ ಒಬ್ಬೊಬ್ರು, ಒಂದೊಂದು ಥಿಯೇಟ್ರಲ್ಲಿ ಒಬ್ಬೊಬ್ರು. ವೆರಿ ಇಂಟ್ರೆಸ್ಟಿಂಗ್. ಎಲ್ಲ ಕಾಲಲ್ಲಿ ಶುರು ಮಾಡ್ಬೇಕಾದ್ರೆ ಎಂಡ್ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಟೈಮಲ್ಲಿ ಎಂಡ್ ಮಾಡಬೇಕು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಆಯ್ತು ಅದು. ಅದರಲ್ಲಿ ನಾನೊಂದು ಒಂದು ಥಿಯೇಟ್ರಲ್ಲಿ ನಾನು ಮಾಡಿದ್ದೆ ಒನ್ ಮ್ಯಾನ್ ಶೋ. ಅದು ಮಾಡ್ತಾ ಮಾಡ್ತಾ ಅದಾದಮೇಲೆ ಇಲ್ಲಿ ಯಾಕೋ ಇನ್ನೂ ಬೇಕನ್ನಿಸ್ತಿದೆ, ನಾಟಕಾಲೇ ಫಿಕ್ಸ್ ಆಗ್ಬಿಡೋಣ ಅಂತ. ನಾನು ನಂಗೆ ಗೊತ್ತಿರಲಿಲ್ಲ, ಸೀರಿಯಲ್ ನೋಡ್ತಾನೆ ಇರಲಿಲ್ಲ ನಾನು, ಸೀರಿಯಲ್ ಅಂದ್ರೆ ಆಗ್ತಿಲ್ಲ, ಇದೆಲ್ಲ ಆ್ಯಕ್ಟಿಂಗ್ ಆಯ್ದು ಎಲ್ಲ ಥಿಯೇಟ್ರಲ್ಲಿ ಬಂದು ಮಾಡಲಿ ಗೊತ್ತಾಗುತ್ತೆ ಅಂತ. ನಾನು ನಂಗೆ ಗೊತ್ತಿರಲಿಲ್ಲ ಥಿಯೇಟ್ರಲ್ಲಿ ಮಾಡಿದವರೇ ಅಲ್ಲಿ ಹೋಗಿರೋದು ಅಂತ. ಆಯಿತಾ, ಸರಿ ಅಂದ್ಬಿಟ್ಟು ಆಮೇಲೆ ಏನದು ಥಿಯೇಟ್ರು ಇನ್ನೂ ಬೇಕನ್ನಿಸಿತ್ತು. ನೀನಾಸಂ ಗೊತ್ತು, ನಾನು ನನ್ನ ಫ್ರೆಂಡ್ ಮನೋಜ್ ಅಂತ, ಅದೇ ಮೆಟ್ಲ ಹತ್ರ ಸಿಕ್ಕಿದ್ದ ಅಂತ ಹೇಳಿದ್ನಲ್ಲ, ಅವನು ಇಬ್ಬರು ಒಟ್ಟಿಗೆ ಹೋದ್ವಿ, ಒಂದೇ ಪ್ರೊಫೈಲ್, ಅವನು ಚಿಕ್ಕ ವಯಸ್ಸಿಂದ ನಾಟಕ ಮಾಡ್ತಿದ್ದ. ಏನಾಯ್ತು ಅಲ್ಲಿ, ಅವ್ನು ಸೆಲೆಕ್ಟ್ ಆಗ್ಬಿಟ್ಟ, ಒಂದೇ ಟೈಮಿಗೆ ಕರೆದ್ರು, ಅವ್ನು ಸೆಲೆಕ್ಟ್ ಆದ, ನಾನು ರಿಜೆಕ್ಟ್. ನೀನಾಸಂ ರಿಜೆಕ್ಟ್ ನಾನು. ಓ, ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ, ಏನು ಮಾಡಬೇಕು ಎಕ್ಸ್ಟ್ರಾ, ನಾನು ಏನು ಗೊತ್ತಾಗ್ತಿಲ್ವಲ್ಲ ನನಗೆ. ಅಷ್ಟರಲ್ಲಿ ರಂಗಾಯಣದ್ದು ಒಂದು ಚೀಟಿ ಬಂತು, ನನಗೆ ಯಾರೋ ಕೊಟ್ಟಿದ್ರು ಸ್ಟೂಡೆಂಟ್ಸ್ ಬಗ್ಗೆ. ಫೋನ್ ಮಾಡಿದೆ, ಬರಪ್ಪ ಬೆಳಿಗ್ಗೆ ಮೈಸೂರಿಗೆ ಅಂದರು. ಸರ್, ನನ್ನ ಹತ್ರ ಮಾಸ್ಕ್ ಕಾರ್ಡ್ ಏನು ತಂದಿಲ್ಲ ನಾನು, SLC ಪಿ ಯು ಸಿ, SLC ಇದ್ದಿತ್ತು, ಇದ್ರದಿರಲಿಲ್ಲ, ಪಿ ಯು ಸಿದು, SLC ಪಿ ಯು ಸಿದು ಡಿಗ್ರಿ ಕೊಟ್ಬಿಟ್ಟಿದ್ದೆ. ಅಲ್ಲಿಂದನೇ ಎಗರ್ಬಿಟ್ಟು ಮೈಸೂರಿಗೆ ಹೋದೆ ಟ್ರೈನ್ ಹತ್ಕೊಂಡು. ಮೈಸೂರಿಗೆ ಹೋಗಿದ ತಕ್ಷಣ ಅಲ್ಲಿ ಅವ್ರು ಏನು ಹೇಳಿದ್ರು, ನಾನು ಹ್ಞೂ ಸರ್ ಓಕೆ, ಹ್ಞೂ ಸರ್ ಓಕೆ, ಅವರು ನೋಡಿ ತೊಳಪ್ಪ ನೀನು ಸೆಲೆಕ್ಟೆಡ್ ಅಂದರು. ಹಾಂ, ಸೆಲೆಕ್ಟೆಡ್ಡಾ ಸರ್, ನಾನು ಲಿಟ್ರಲ್ಲಿ ಇದು ಮಾಡಿದ್ದೀನಿ, ಏನು ಮಾಡಿದೆ ಗೊತ್ತಾ ಸರ್, ನಂಗೆ ಇಲ್ಲ ಸರ್ ಹಾಡು ಹೇಳ್ತೀನಿ ನಾನು. ಯೋ ಸೆಲೆಕ್ಟಪ್ಪ ನೀನು ತೊಗೊ, ಇಲ್ಲ ಸರ್ ನಾನು ಒಂದು ಎರಡು ಆ್ಯಕ್ಟ್ ಮಾಡಿಬಿಟ್ಟು ನೀವು ಎರಡು ಹಾಡು ಹೇಳ್ತೀನಿ ಅಷ್ಟೇ ಕಲ್ತಿದ್ದು ನಾನು ಹೋಗಕ್ಕೆ ಆಡಿಷನ್ಗೆ, ಎರಡು ಹಾಡು ಎರಡು ಆ್ಯಕ್ಟು ಎರಡು ಮಾಡ್ಬಿಡ್ತೀನಿ, ಅದಾದ್ಮೇಲೆ ಕೊಡಿ ನೀವು. ಫುಲ್ಲು ಮಾಡಿದೆ, ಅವ್ರು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಓ ನಿದ್ದೆ ಬರಬೇಡ ನೀನು ನನ್ನ ಬಳಿಗೆ, ಕನಸೊಂದು ತಾನಾಗಿ ಕೈ ಹಿಡಿಯುವ ಗಳಿಗೆ, ಕನಸೊಂದು ತಾನಾಗಿ ಕೈ ಹಿಡಿಯುವ ಗಳಿಗೆ, ಓ ನಿದ್ದೆ ಓ ನಿದ್ದೆ. ಈ ಥರದ್ದು ಒಂದು ಸಾಂಗು, ಇನ್ನೊಂದು ಅವನೊಬ್ಬ ಕನಸುಗಾರ ಅಂತ ಒಂದು ಚೆನ್ನಾಗಿತ್ತು ಹಾಡು. ಆ ಥರ ಅಯ್ಯೋ ನಮ್ಗೆ ಧ್ವನಿ ಸ್ವಲ್ಪ ಅವಾಗ ಪರವಾಗಿಲ್ಲ ಹಾಡಿ. ಅವನೊಬ್ಬ ಕನಸುಗಾರ ಭವನ ತೀರ ವಿಹಾರಿ, ಅವನೊಬ್ಬ ಕನಸುಗಾರ ಭವನ ತೀರ ವಿಹಾರಿ.